ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಮುಂದೆ ಬರ್ತಕ್ಕಂಥ ಚುನಾವಣೆಗಳಿವೆ. ಯಾಕೆ ಬಿಜೆಪಿಯನ್ನ ಗೆಲ್ಲಿಸಬೇಕು ಅನ್ನುವಂತ ಒಂದು ಪ್ರಶ್ನೆಯನ್ನ ನಾನೊಂದು ಎರಡು ಮೂರು ನಿಮಿಷದಲ್ಲಿ ಮಾಡ್ತೇನೆ. ಯಾಕೆ ಬಿಜೆಪಿಯನ್ನ ಗೆಲ್ಲಿಸಬೇಕು? ನಾನು ಹೇಳ್ತೇನೆ, ಕಾಂಗ್ರೆಸ್ ಗೆದ್ರೆ ಭಾರತಕ್ಕೆ ಲಾಭ ಇಲ್ಲ, ಕರ್ನಾಟಕಕ್ಕೆ ಲಾಭ ಇಲ್ಲ. ಯಾರಿಗೆ ಲಾಭ? ಕೇವಲ ಕೆಲವೇ ಕೆಲವು ಜನರಿಗೆ ಲಾಭ ಆಗೋದಿದೆ ಬಂಧುಗಳೇ, ಕೆಲವೇ ಕೆಲವು ಜನರಿಗೆ ಲಾಭ ಆಗೋದಿದೆ. ಐ ಆಮ್ ರಿಪೀಟಿಂಗ್, ನಾನು ಮತ್ತೆ ಪುನರ್ರಪಿ ಹೇಳ್ತಾ ಇದ್ದೇನೆ. ಕೆಲವೇ ಕೆಲವು ಜನರಿಗೆ ಲಾಭ ಆಗೋದಿದೆ. ಡಿ ಕೆ ಶಿವಕುಮಾರ್ ಲಾಭ ಆಗ್ಬೋದು, ಬೇಡ ಹೆಚ್ಚು ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಲಾಭ ಆಗ್ಬೋದು, ಇನ್ನೂ ಹೆಚ್ಚು ಅಂದ್ರೆ ರಾಹುಲ್ ಗಾಂಧಿಗೆ ಲಾಭ ಆಗ್ಬಹುದು, ಪ್ರಿಯಾಂಕಾ ಗಾಂಧಿಗೆ ಲಾಭ ಆಗ್ಬಹುದು. ಆತ್ಮೀಯರೇ, ಬಿಜೆಪಿ ಗೆಲ್ಲೋದ್ರಿಂದ, ನರೇಂದ್ರ ಮೋದಿಯವರ ಕೈಗಳನ್ನ ಬಲಪಡಿಸೋದ್ರಿಂದ, ಯಡಿಯೂರಪ್ಪನವರ ಕೈಗಳನ್ನ ಬಲಪಡಿಸೋದ್ರಿಂದ ರೈತರ ಅಕೌಂಟ್ಗೆ ಒಂದು ವರ್ಷಕ್ಕೆ 10,000 ರೂಪಾಯಿ ಬರುತ್ತೆ ಅನ್ನೋದನ್ನ ದಯವಿಟ್ಟು ಮರಿಬೇಡಿ. ರೈತರ ಅಕೌಂಟ್ಗೆ 10,000 ರೂಪಾಯಿ ಪ್ರತಿ ವರ್ಷಕ್ಕೆ ಬರುತ್ತೆ ಅನ್ನೋದನ್ನ ದಯವಿಟ್ಟು ಮರಿಬೇಡಿ. ಇಲ್ಲ ಅಂತ ಹೇಳಿದ್ರೆ ಕೇವಲ ಡಿ ಕೆ ಶಿವಕುಮಾರ್ ಅವರ ಅಕೌಂಟ್ಗೆ ಹೋಗುತ್ತೆ ಕಾಂಗ್ರೆಸ್ ಗೆಲ್ಲೋದ್ರಿಂದ. ಕಾಂಗ್ರೆಸ್ ಗೆದ್ರೆ ಅವ್ರ ಮನೆಗೆ ಮಾತ್ರ ನೀರು ಬಹುಬಹುದು, ಬಿಜೆಪಿ ಗೆಲ್ಲೋದ್ರಿಂದ ಹಳ್ಳಿಯಲ್ಲಿರ್ತಕ್ಕಂತ ಪ್ರತಿಯೊಬ್ಬ ರೈತನ ಮನೆಗೆ ನೀರು ಬರುತ್ತೆ, ಬಂಧುಗಳೇ ನೀರು ಬರುತ್ತೆ, ಪ್ರತಿ ಮನೆಗೆ ನೀರು ಬರುತ್ತೆ, ಪ್ರತಿ ಮನೆಗೆ ಎಲೆಕ್ಟ್ರಿಸಿಟಿ ಬರುತ್ತೆ, ಪ್ರತಿ ಮನೆಗೆ ಅಕ್ಕಿ ಬೇಳೆ ಬರುತ್ತೆ. ಕಾಂಗ್ರೆಸ್ ಗೆಲ್ಲೋದ್ರಿಂದ ಖಾಲಿ ಚೀಲನೂ ಕೂಡ ಸಿಗೋದಿಲ್ಲ, ಅಕ್ಕಿ ದೂರ ಉಳಿತು, ಅಕ್ಕಿ ದೂರ ಉಳಿತು, ಖಾಲಿ ಚೀಲನೂ ಕೂಡ ಸಿಗಲ್ಲ.